आत्मीय स्पर्धार्थिगळिगेल्ला विद्याशारदे एजुकेशन टीचिंग वर्ल्ड यूट्यूब चैनल गे आत्मीयवाद स्वागत। आत्मीय स्पर्धार्थिगळे इवत्तिन वीडियो सेशन नल्ली नावु मुंबरलिरुवंत केपीएससी ग्रूप सी परीक्षेयन्नु ई डिसेंबर 5 मत्तु डिसेंबर 19ने तारीखु एनु नडेयता इदे आ ओंदु परीक्षेगे उपयुक्त कार्यगळेंदु ई हिंदिन ओंदु प्रश्न पत्रिकेगळ ओंदु विश्लेषणेयन्नु माड्ता इद्देवे। इवत्तिन ओंदु प्रश्न पत्रिके सब्जेक्ट कोड 96 कम्युनिकेशन पेपर 2 ई ओंदु प्रश्न पत्रिकेयल्लिन ओंदु सामान्य कन्नडद ओंदु प्रश्नेगळ विश्लेषणेयन्नु आरंभिसुत्ता इद्देवे। ओट्टु 35 ಪ್ರಶ್ನೆಗಳು ಆ ಒಂದು ಪ್ರಶ್ನೆಗಳು ಯಾವ ರೀತಿ ಇದ್ದು ಈ ಒಂದು ಪ್ರಶ್ನೆಗಳು ಮುಂದೆ ಬರಲಿರುವಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಜಿಪಿಎಸ್ಟಿಆರ್ ಟಿಇಟಿ ಮತ್ತು ಪ್ರೌಢಶಾಲಾ ಶಿಕ್ಷಕರು ಕೆಪಿಎಸ್ಟಿ ಪರೀಕ್ಷೆಗಳಿಗೂ ಸಹಿತ ಅತಿ ಉಪಯುಕ್ತ ಕಾರ್ಯಾಗಿವೆ। ಹಾಗಿದ್ರೆ ಮೊದಲನೇ ಒಂದು ಪ್ರಶ್ನೆಯನ್ನ ನೋಡೋಣ। ಮಣ್ಣಿನ ಎಂಬ ಪದದ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ। ಇಲ್ಲಿ ವಿಭಕ್ತಿ ಪ್ರತ್ಯಯ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ, ಯಾಕಂದ್ರೆ ಅ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯ। ಇನ್ನು ತೃತೀಯ ಇಂದ ಅಷ್ಟಮಿ ಯಾವುದೇ ರೀತಿ ಇಲ್ಲ, ನಮ್ಮಲ್ಲಿ ಸಂಬೋಧನ ಎ ಮತ್ತು ಇರ ಅಂತ ಬರುತ್ತೆ। ಹಾಗಾಗಿ ಇದು ಮಣ್ಣಿನ ಅ ಅನ್ನುವಂಥದ್ದು ಬರೋದ್ರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿದೆ। ಅದೇ ರೀತಿ ಇನ್ನು ಎರಡನೇ ಪ್ರಶ್ನೆ, ಆಗಮ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಇವುಗಳು ಕನ್ನಡದ ಸಂಧಿಗಳು ಆಗಿವೆ, ಯಾಕಂದರೆ ಇವು ಕನ್ನಡದ ಸಂಧಿಗಳು ಮೂರೇ ಇರೋದು, ಲೋಪ ಸಂಧಿ ಆಗಮ ಸಂಧಿ ಮತ್ತು ಆದೇಶ ಸಂಧಿ, ಇವು ಕನ್ನಡ ಸಂಧಿಗಳು। ಇನ್ನು ಮುಂದೆ ಉಳಿದಿರುವಂಥ ಎಲ್ಲ ಸಂಧಿಗಳು ಅವು ಸಂಸ್ಕೃತ ಸಂಧಿಗಳು ಆಗಿವೆ, ಅಲ್ಲಿ ಸಹಿತ ಸ್ವರ ಸಂಧಿ ವ್ಯಂಜನ ಸಂಧಿ ಅಂತ ಬೇರೆ ವಿಭಾಗ ಕ್ರಮ ಇದೆ। ಇನ್ನು ಮೂರನೇ ಪ್ರಶ್ನೆ, ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಇದು ಒಂದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ। ಇದಕ್ಕೆ ಸರಿಯಾದಂಥ ಉತ್ತರ ಸವರ್ಣ ದೀರ್ಘ ಸಂಧಿ, ಅಂದರೆ ಪೂರ್ವಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದ ಮೊದಲನೇ ಅಕ್ಷರಗಳು ಸವರ್ಣದಿಂದ ಕೂಡಿದ್ದು, ಸಂಧಿ ಪದದಲ್ಲಿ ದೀರ್ಘಸ್ವರ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ। ಹಾಗಾಗಿ ಇದು ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಸವರ್ಣ ದೀರ್ಘ ಸಂಧಿ ಆಗಿದೆ। ಇನ್ನು ನಾಲ್ಕನೇ ಪ್ರಶ್ನೆ, ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ ಇದು ಒಂದು ಆಗಮ ಸಂಧಿಗೆ ಉದಾಹರಣೆ। ಇದಕ್ಕೆ ಸಂಧಿ ಪದದಲ್ಲಿ ಯ ಮತ್ತು ವ ಕಾರಗಳು ಬಂದಿದ್ದರೆ ಅದನ್ನು ಆಗಮ ಸಂಧಿ ಅಂತ ಕರಿತೀವಿ। ಇಲ್ಲಿ ಯ ಕಾರ ಹೊಸದಾಗಿ ಒಂದು ಆಗಮವಾಗಿ ಬಂದಿರೋದ್ರಿಂದ ಇದನ್ನು ಆಗಮ ಸಂಧಿ ಅಂತ ಕರಿತೀವಿ। ಇನ್ನು ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿವೆ ಅಂತ ಒಂದು ಪ್ರಶ್ನೆ ಇದೆ। ಒಟ್ಟು ಕಂದ ಪದ್ಯದಲ್ಲಿರುವಂಥದ್ದು ನಾಲ್ಕು ಪಾದಗಳು, ಅಂದರೆ ನಾಲ್ಕು ಸಾಲುಗಳು, ಪಾದಗಳು ಅಂದರೆ ಸಾಲುಗಳು। ಇಲ್ಲಿ ತ್ರಿಪದಿಯಲ್ಲಿ ಮೂರು ಸಾಲು ಬರುತ್ತೆ, ಒಂದು ಷಟ್ಪದಿಯಲ್ಲಿ ಆರು ಸಾಲುಗಳು ಬರುತ್ತೆ, ಕಂದ ಪದ್ಯ ನಾಲ್ಕು ಸಾಲು ಬರುತ್ತೆ। ಇನ್ನು ಸುನೀತ ಅಥವಾ ಅಷ್ಟಚತುಷ್ಪದಿ ಅಂತ ಇರೋದು ಅದು ಒಂದು 14 ಸಾಲುಗಳನ್ನ, ಅದು ಇಂಗ್ಲೀಷ್ನ ಒಂದು ಸಾನೆಟ್ನ ಒಂದು ಕನ್ನಡದಲ್ಲಿ ಬಳಕೆಯಾಗ್ತಿರುವಂಥದ್ದು, 14 ಸಾಲುಗಳನ್ನು ಹೊಂದಿರುತ್ತೆ, ಆ ಪ್ರಶ್ನೆಯೂ ಸಹಿತ ಪರೀಕ್ಷೆಯಲ್ಲಿ ಬರಬಹುದು। ಇನ್ನು ಆರನೇ ಪ್ರಶ್ನೆ, ನಿಂತರು ಇದರ ಒಂದು ಧಾತುರೂಪ ಯಾವುದು ಅಂತ ಕೇಳಿದ್ದಾರೆ। ನಿಂತರು ಇದರ ಒಂದು ಧಾತುರೂಪ ನಿಲ್ಲು, ನಿಂತರು ಇದು ಕ್ರಿಯಾಪದ, ಇದರ ಒಂದು ಧಾತುರೂಪ ನಿಲ್ಲು, ನಿಂತರು ನಿಲ್ಲು ಅನ್ನುವಂಥದ್ದು। ಇನ್ನು ತಿಂದರು ಇದರ ಒಂದು ಧಾತುರೂಪ ತಿನ್ನು, ಹೋದನು ಹೋಗು, ಬಂದನು ಬರು, ಈ ರೀತಿ ಒಂದು ಕ್ರಿಯಾಪದಗಳಿಗೆ ಧಾತುರೂಪಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ, ಅವುಗಳನ್ನು ನೀವು ನೋಡ್ಕೋಬೇಕು। ಇನ್ನು ಹೋಗು ಧಾತುವಿನ ಭೂತಕಾಲದ ರೂಪ, ಅಂದರೆ ನಾವು ಕನ್ನಡದಲ್ಲಿ ಅಷ್ಟು ಮೂರು ಕಾಲಗಳನ್ನು ಕಾಣ್ತೇವೆ, ವರ್ತಮಾನ ಕಾಲದ ಈಗ ಪ್ರೆಸೆಂಟ್ ನಡೀತಾ ಇರುವಂಥದ್ದು, ಭೂತಕಾಲ ಅಂದರೆ ಮುಗಿದು ಹೋಗಿರುವಂಥ ಒಂದು ಕೆಲಸ, ಇನ್ನು ಭವಿಷ್ಯತ್ ಕಾಲ ಅಂದರೆ ಮುಂದೆ ಆಗುವಂಥ ಒಂದು ಕೆಲಸ। ಇಲ್ಲಿ ಹೋಗು ಧಾತುವಿನ ಒಂದು ಭೂತಕಾಲದ ಒಂದು ಕ್ರಿಯಾಪದ ರೂಪ ಅದು ಹೋಗಿದ್ದನ್ನು ಅನ್ನುವಂಥದ್ದು ಆಗತ್ತೆ। ಅಜ್ಜ ಇದಕ್ಕೆ ತತ್ಸಮ ಪದ ಯಾವುದು ಅಂತ ಕೇಳಿದ್ದಾರೆ। ಅಜ್ಜ ಇದಕ್ಕೆ ಒಂದು ತತ್ಸಮ ಪದ, ಒಂದು ಆರ್ಯ. ಇನ್ನು ಹಿತವಚನ ಪದದಲ್ಲಿರುವ ಒಂದು ಗುಣವಾಚಕ ಯಾವುದು ಅಂತ ಕೇಳಿದ್ದಾರೆ, ಇದಕ್ಕೆ ಸರಿಯಾದಂಥ ಉತ್ತರ ಹಿತ, ಹಿತ ಅನ್ನುವಂಥದ್ದು ಒಂದು ಗುಣವಾಚಕ ಪದ. ಇನ್ನು ತ್ಯಾಗ ಪದ ತದ್ಭವ ರೂಪ ಒಂದು ತ್ಯಾಗ, ತತ್ಸಮ ತದ್ಭವಗಳನ್ನು ಕಾಣ್ತೀವಿ, ತ್ಯಾಗ ತತ್ಸಮ ತ್ಯಾಗ ತದ್ವ, ಇದನ್ನು ಈ ಮೊನ್ನೆ ನಡೆದಿರುವಂಥ ಎಸ್ ಡಿ ಎ ಪರೀಕ್ಷೆಯಲ್ಲೂ ಸಹಿತ ಕೇಳಿದ್ರು, ಇದೇ ಪ್ರಶ್ನೆ ರಿಪೀಟ್ ಆಗಿತ್ತು, ಅದಕ್ಕಾಗಿ ಈ ಹಿಂದೆ ನಡೆದಿರುವಂಥ ಒಂದು ಪ್ರೀವಿಯಸ್ ಪ್ರಶ್ನೆಗಳು ತುಂಬ ಉಪಯುಕ್ತಕಾರಿ ಆಗುತ್ತವೆ. ಇನ್ನು ಮಾನನಿಗೆ ಪ್ಲಸ್ ಇನಿತು ಇದನ್ನು ಕೂಡಿಸಿ ಬರೆದರೆ ಮಾನನಿಗಿನಿತು ಅಂತ ಆಗುತ್ತೆ. ಇನ್ನು ರಸ ಪ್ಲಸ್ ಅತ್ತಳ ರಸಾತ್ತಳ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಇನ್ನು ವಸುದೆ ಪದದ ಒಂದು ಅರ್ಥ ಏನು ಅಂತ ಕೇಳಿದ್ದಾರೆ, ಅದು ವಸುದೆ ಅಂದರೆ ಭೂಮಿ ಅಂತ ಅರ್ಥ ಆಗುತ್ತೆ. ಅದೇ ರೀತಿ ಹೆಣ್ಣು ನದಿ ಅಮೃತ ಅನ್ನುವಂಥವುಗಳಿಗೆ ಸಹಿತ ಬೇರೆ ಅರ್ಥ ಇರುತ್ತೆ. ಇನ್ನು ದಿಶಾಪದ ತದ್ಭವ ರೂಪ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ದಿಶೆ. ಇನ್ನು 17ನೇ ಪ್ರಶ್ನೆ, ಅಬಲೆ ಪದದ ಒಂದು ವಿರುದ್ಧಾರ್ಥಕ ಪದ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಬಲೆ ಸಬಲೆ, ಒಂದು ವಿರುದ್ಧ ಪದ ಆಗತ್ತೆ. ಇನ್ನು ಅನಾಚಾರ ವಿರುದ್ಧ ಪದ ಅನಾಚಾರ ಆಚಾರ. ಬಟ್ಟೆ ಇದರ ನಾನಾರ್ಥ ರೂಪ ಅಂತ ಕೇಳಿದರೆ, ನಾನಾರ್ಥ ರೂಪ ಅಂತಂದರೆ
ಬೇರೆ ಬೇರೆ ಅರ್ಥ, ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥವನ್ನು ನಾವು ಕಾಣ್ತೀವಿ ಕನ್ನಡದಲ್ಲಿ. ವಸ್ತ್ರ ಮತ್ತು ದಾರೆ ಅನ್ನುವಂಥದ್ದಾಗತ್ತೆ, ಯಾಕಂದರೆ ಬಟ್ಟೆ ದೋರು ಅಂದರೆ ದಾರೆಯನ್ನು ತೋರುವಂಥ ಅನ್ನುವಂಥ ಅರ್ಥನೂ ಸಹಿತ ಒಂದು ಬಳಕೆಯಲ್ಲಿ ಇರೋದನ್ನು ಕಾಣ್ತೇವೆ. ಇನ್ನು ಒಂದು ಮುಂದಿನ ಪ್ರಶ್ನೆ, ಹೊಟ್ಟೆಯೂರಿ ನುಡಿಗಟ್ಟಿನ ಅರ್ಥ. ಹೊಟ್ಟೆಯೂರಿ ಅಂದರೆ ಏನು ಅಂತ ಕೇಳಿದ್ದಾರೆ. ಹೊಟ್ಟೆಯೂರಿ ಈ ಒಂದು ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದರೆ ಅದಕ್ಕೆ ಅಸೂಯೆ ಅನ್ನುವಂಥ ಅರ್ಥ ಬರುತ್ತೆ. ತಿನ್ನುತ್ತಿವೆ ಇದರ ಒಂದು ನಿಷೇಧಾರ್ಥಕ್ಕೆ ತಿನ್ನವು, ತಿನ್ನವು ಈ ಒಂದು ತಿನ್ನುತ್ತವೆ ಎನ್ನುವುದರ ನಿಷೇಧಾರ್ಥಕ ರೂಪ ಆಗಿದೆ. ಇನ್ನು ನೋಡು ಧಾತುವಿನ ವರ್ತಮಾನ ಕಾಲದ ರೂಪ ನೋಡುತ್ತಿಲ್ಲ. ಅದೇ ರೀತಿ ಭೂತಕಾಲ ನೋಡೋಕೆ ನೋಡಿದನು, ನೋಡುವನು ಅನ್ನುವಂಥದ್ದು ಅದರ ಒಂದು ಭವಿಷ್ಯತ್ ಕಾಲದ ರೂಪ ಆಗತ್ತೆ. ಇನ್ನು ನಾಲಿಗೆ ಬಿಗಿ ಹಿಡಿ ಈ ನುಡಿಗಟ್ಟಿನ ಅರ್ಥ ಅಂತ ಕೇಳಿದರೆ, ಮಿತಿಯಲ್ಲಿ ಮಾತನಾಡುವುದಕ್ಕೆ ನಾವು ನಾಲಿಗೆ ಬಿಗಿ ಹಿಡಿ ಅನ್ನುವಂಥ ಅರ್ಥದಲ್ಲಿ ನಾವು ಬಳಸ್ತೇವೆ. ಇನ್ನು 24ನೇ ಒಂದು ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. 24ನೇ ಪ್ರಶ್ನೆ, ದಾರಿದೀಪ ಎಂಬುದು ಒಂದು, ದಾರಿದೀಪ ಅನ್ನುವಂಥದ್ದು ಏನಾಗಿದೆ ಅಂತ ಕೇಳಿದ್ದಾರೆ. ಗಾದೆ ಮಾತು, ಲೋಕೋಕ್ತಿ, ನುಡಿಗಟ್ಟು ಅಥವಾ ಅನುಕರಣ ಪದ ಅಂತ ಆಪ್ಷನ್ ಇವೆ. ಇದಕ್ಕೆ ಸರಿಯಾದ ಉತ್ತರ ಲೋಕೋಕ್ತಿ. ಇನ್ನು ರಗಳೆ ಎಂಬುದು ಗದ್ಯ, ಪದ್ಯ, ಕತೆ, ನಾಟಕ ಅಂತ ಇಲ್ಲಿ ಆಪ್ಷನ್ಗಳಿವೆ. ಇದಕ್ಕೆ ಸರಿಯಾದಂಥ ಉತ್ತರ ರಗಳೆ ಅನ್ನುವಂಥದ್ದು ಒಂದು ಪದ್ಯ ರೂಪ. ಇದನ್ನು ಬಳಸಿದಂಥವರು ಹರಿಹರ ಮಹಾಕವಿ. ಇನ್ನು 26ನೇ ಪ್ರಶ್ನೆ, ಜಲಗಾರ ನಾಟಕದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಕುವೆಂಪು ಅವರು ಜಲಗಾರ ನಾಟಕದ ಕರ್ತೃ. ಇನ್ನು ಹಚ್ಚೆವು ಕನ್ನಡದ ದೀಪ ಈ ಪದ್ಯವನ್ನು ಬರೆದಂಥವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಡಿ ಎಸ್ ಕರ್ಕಿ ಅವರ ಒಂದು ಪದ್ಯ. ಇಡೀ ಒಂದು ಕನ್ನಡ ನಾಡಿನಲ್ಲಿ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥ ಪದ್ಯ ಅದು ಹಚ್ಚೆವು ಕನ್ನಡದ ದೀಪ. ಓದು ಧಾತುವಿನ ಒಂದು ಭವಿಷ್ಯತ್ ಕಾಲ ರೂಪ ಯಾವುದು ಅಂತ ಕೇಳಿದರೆ, ಓದುವನು ಅನ್ನುವಂಥದ್ದು ಭವಿಷ್ಯತ್ ಕಾಲ, ಓದಿದನು ಭೂತಕಾಲ, ಓದುತ್ತಿದ್ದಾನೆ ಅಥವಾ ಓದುತ್ತಾನೆ ಅಂತನ್ನುವಂಥದ್ದು ಒಂದು ವರ್ತಮಾನ ಕಾಲದಲ್ಲಿ ಬರುವಂಥದ್ದು. ಇನ್ನು 28ನೇ ಒಂದು ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. 29ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾವುದು ಕನಕದಾಸರ ಒಂದು ಕೃತಿ ಅಲ್ಲ ಅಂತ ಇದೆ. ನಾಲ್ಕು ಒಂದು ಕೃತಿಗಳನ್ನು ಕೊಟ್ಟಿದ್ದಾರೆ. ಈ ನಾಲ್ಕು ಕೃತಿಗಳಲ್ಲಿ ಕನಕದಾಸರದು ಯಾವುದು ಅಲ್ಲ ಅಂತ ಹರಿಭಕ್ತ ಸಾರ, ನಳಚರಿತ್ರೆ ಮತ್ತು ರಾಮದಾನ ಚರಿತೆ ಇವು ಕನಕದಾಸರ ಕೃತಿಗಳು. ಇದು ಈ ಗದುಗಿನ ಭಾರತ ಅನ್ನುವಂಥದ್ದು ಕನಕದಾಸರ ಒಂದು ಕೃತಿ ಅಲ್ಲ. ಇನ್ನು ಷಟ್ಪದಿ ಬ್ರಹ್ಮ ಎಂದು ಇವರನ್ನು ಕರೀತಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಘವಕ, ಯಾಕಂದರೆ ಈತನ ಎಲ್ಲ ಕಾವ್ಯಗಳು ಷಟ್ಪದಿಯಲ್ಲೇ ರಚನೆಯಾಗಿರೋದ್ರಿಂದ ಇದನ್ನು ಒಂದು ಇವರನ್ನು ಷಟ್ಪದಿಯ ಬ್ರಹ್ಮ ಅನ್ನುವಂಥ ಕರೀತೀವಿ. ಅದಷ್ಟೇ ಅಲ್ಲಿ ಹರಿಹರನ ಒಂದು ಸೋದರಳಿ ಯಾರು ಅಂತ ಅನ್ನೋದಾಗ ಅದು ರಾಘವಾಂಕ ಆಗಿದ್ದಾನೆ. ಅದೇ ರೀತಿ ಒಂದು 32ನೇ ಪ್ರಶ್ನೆ, ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಅನ್ನುವಂಥದ್ದಿದೆ. ಇದಕ್ಕೆ ಒಂದು ಸರಿಯಾದಂಥ ಒಂದು ಉತ್ತರ ಸಂಯೋಜಿತವಾಗಿ, ಯಾಕಂದರೆ ಆದರೆ, ಮತ್ತು, ಹಾಗೂ ಈ ರೀತಿಯಾದಂಥ ಒಂದು ಪದಗಳು ಬಂದಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಈ ವಾಕ್ಯಗಳಲ್ಲಿ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ ಅನ್ನುವಂಥ ಮೂರು ಪ್ರಕಾರಗಳನ್ನು ಕಾಣ್ತೇವೆ. ಇನ್ನು 32ನೇ ಪ್ರಶ್ನೆ, ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಯಾವುವು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯೋಗವಾಹಗಳು. ಯೋಗವಾಹಗಳನ್ನು ಉಚ್ಚಾರ ಮಾಡಬೇಕಂದರೆ ಸ್ವರಾಕ್ಷರಗಳ ಒಂದು ಬೇಕೇ ಬೇಕಾಗುತ್ತೆ. ಇನ್ನು ವ್ಯಂಜನಕ್ಕೆ ಸ್ವರ ಸೇರಿದರೆ ಅದನ್ನು ಒಂದು ಗುಣಿತಾಕ್ಷರ ಅನ್ನುವಂಥ ಹೆಸರಿನಿಂದ ಕರಿತೇವೆ. ಇನ್ನು ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಅದನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅನ್ನುವಂಥ ಹೆಸರಿನಿಂದ ಕರೀತೇವೆ. ಇನ್ನು ಕೊನೆಯ ಪ್ರಶ್ನೆ, ಐತಿಹಾಸಿಕ ಸ್ಥಳ ಬಾದಾಮಿ ಇರುವಂಥ ಜಿಲ್ಲೆ ಯಾವುದು ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂಥ ಉತ್ತರ ಬಾಗಲಕೋಟೆ. ಬಾಗಲಕೋಟೆಯಲ್ಲಿ ಒಂದು ಬಾದಾಮಿಯನ್ನು ನಾವು ಕಾಣ್ತೇವೆ. ಈ ರೀತಿ ಈ KPSC ನಡೆಸಿರುವಂಥ ಒಂದು ಕಮ್ಯುನಿಕೇಷನ್ ಪತ್ರಿಕೆಯ ಒಟ್ಟು 35 ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಇದು ಈ ಹಿಂದೆ 2016ರಲ್ಲಿ ನಡೆದಿರುವಂಥ ಒಂದು ಪ್ರಶ್ನೆ ಪತ್ರಿಕೆ, ಮುಂದೆ ಬರಲಿರುವಂಥ ಒಂದು ಪರೀಕ್ಷೆಗಳಿಗೆ ಸಹಿತ ಉಪಯುಕ್ತಕಾರಿಯಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.